ಪ್ರೇತ ಬಾಧೆ ಸಮಸ್ಯೆ ನಿಜವಾಗ್ಲೂ ಕೂಡ ಇದೆಯಾ ಇದ್ಯಾ ಏನಾದ್ರೂ ಇದೆಯಾ ಇದು ಹೇಗ್ ಬರುತ್ತೆ ಯಾವ ರೀತಿ ಇದನ್ನ ಪರಿಹಾರ ಮಾಡ್ಕೊಳ್ಬೇಕು ಇದನ್ನ ನಾವು ಕಂಟಿಟ್ಕೊಳ್ಬಹುದಾ ಬಹಳ ಸುಲಭವಾಗಿ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರಾದಂತಹ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ಪತಿ ತಂ ತೋಯ್ ಯಥಾಗಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಈ ಪ್ರೇತ ಬಾಧೆ ಸಮಸ್ಯೆ ಅಂದ್ರೆ ಇವಾಗೆಲ್ಲ ನಿಜವಾಗ್ಲೂ ಕೂಡ ಈ ಪ್ರೇತ ಬಾಧೆ ಸಮಸ್ಯೆ ಇರುತ್ತಾ ಹೇಗೆ ಇದೆಲ್ಲ ಸಾಮಾನ್ಯವಾಗಿ ಅನುಭವ ಆದಂತವರಿಗೆ ನಂಬಲೇಬೇಕಾದಂಥ ಪರಿಸ್ಥಿತಿ ಇದೆ ಹಾಗಾಗಿ ಪ್ರೇತಬಾಧೆ ಅಥವಾ ಈ ಪಾಸಿಟಿವ್ ನೆಗೆಟಿವ್ ಎನರ್ಜಿ ವಿಚಾರದಲ್ಲಿ ನಾವು ನೋಡಕ್ಕೋದ್ರೆ ಖಂಡಿತ ಪ್ರಭಾವ ಅಂತೂ ಖಂಡಿತ ಇದ್ದೇ ಇರುತ್ತೆ ಕೆಲವರಿಗೆ ಏನಾಗುತ್ತೆ ಮನೋರೋಗ ಅಂತ ಹೇಳ್ತೀವಿ ಓ ನನಗೇನೋ ಆಗಿಬಿಟ್ಟಿದೆ ನನಗೇನೋ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ನನಗೇನೋ ಕಾಣಿಸುತ್ತೆ ಕೆಲವೊಂದು ಮನೋರೋಗದಿಂದನೂ ಈ ರೀತಿ ಸಮಸ್ಯೆಗಳು ಆಗುವಂಥದ್ದಿರುತ್ತೆ ಏನಾದರೂ ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ರೆ ಈ ಪ್ರೇತಾತ್ಮಗಳ ಸಂಚಾರ ಇತ್ತು ಅಂತ ಹೇಳಿದ್ರೆ ಅದರ ಪ್ರಭಾವ ಖಂಡಿತ ಬಿದ್ದೇ ಬೀಳುತ್ತೆ ಅದರ ಸಮಸ್ಯೆಗಳು ಬಹಳಷ್ಟು ಇದ್ದಾವೆ ಆರೋಗ್ಯದ ಮೇಲೆ ಹೊಡೆತಾ ಬೀಳಬಹುದು ಅಥವಾ ಕೆಲವೊಂದು ವಸ್ತುಗಳು ಇಟ್ಟಿರುವಂಥ ಜಾಗದಲ್ಲಿ ಕಳವಾಗುವಂಥದ್ದು ಅಥವಾ ಇಟ್ಟಿರುವ ಜಾಗದ ಇನ್ನೊಂದು ಜಾಗಕ್ಕೆ ಹೋಗುವಂತದ್ದಾಗಬಹುದು ಅಥವಾ ಏನೋ ಒಂದು ಮೈ ಮೇಲೆ ಭಾರವಾದಂತಹ ವಸ್ತು ನಮ್ಮ ಮೇಲೆ ಇದೇನೋ ಅನ್ನುವಂತಹ ಅನುಭವ ಆಗುವಂತ ಇವೆಲ್ಲವೂ ಸಹ ಈ ನೆಗೆಟಿವ್ ಎನರ್ಜಿಗೆ ಸಂಬಂಧಪಟ್ಟಂತಹದ್ದು ಸಮಸ್ಯೆಗಳು ಅಂತ ಹೇಳಬಹುದಾಗಿದೆ ಓಕೆ ನಾವು ಕಂಡಿಟ್ಕೊಳ್ಳೋದು ಹೇಗೆ ಗೊತ್ತಾಗತ್ತಾ ಸಾಕಷ್ಟು ಜನ ಹೇಳ್ತಾರೆ ಕೆಲವೊಂದು ಲಕ್ಷಣಗಳಿದ್ರೆ ಪ್ರೇತ ಬಾಧೆ ಸಮಸ್ಯೆ ಸಮಾನವಾಗಿ ಜನರಲ್ ಆಗಿ ನೀವೇ ತಿಳ್ಕೊಳ್ಬೇಕಾಗಿರುವಂತ ವಿಚಾರ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಈಗಾಗಲೇ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಇದ್ದಂಗೆ ಕಾಲಿಂಗ್ ಬೆಲ್ ಹೊಡೆಯುವಂಥದ್ದು ಅಥವಾ ಏನೋ ಬಿರುಗಾಳಿ ಜಾಸ್ತಿ ಗಾಳಿ ಯಾವುದು ಕಿಟಕಿಗಳು ಓಪನ್ ಮಾಡಿರೋದಿಲ್ಲ ಸುಮ್ಮನೆ ಏನೋ ಒಂದು ಜೋರಾಗಿ ಗಾಳಿ ಬರುವಂಥದ್ದು ಅಥವಾ ಏನೋ ಇಟ್ಟಿರುವಂಥ ವಸ್ತುಗಳು ದಿಢೀರಂತ ಬೀಳುವಂಥದ್ದಾಗಬಹುದು ಅಥವಾ ಕೆಲವೊಂದು ವಸ್ತುಗಳು ಚಲನೆ ಆಗುವಂಥದ್ದು ಕೆಲವೊಂದು ನಾವು ಇವಾಗ ನೋಡ್ತಾ ಇದ್ವಿ ಕೆಲವೊಂದೆಲ್ಲ ಸಿ ಸಿ ಕ್ಯಾಮ್ರಾಗಳಲ್ಲಿ ಸರಿಯಾಗಿರುವಂಥದ್ದು ಚಿತ್ರಣಗಳು ನೋಡ್ತಾ ಇರ್ತೀವಿ ಇದ್ದಂಥ ವಸ್ತು ಇದಕ್ಕಿದ್ದಂಗೆ ಚಲನೆ ಆಗ್ತಾ ಇರುತ್ತೆ ಇದೆಲ್ಲ ನೆಗೆಟಿವ್ ಎನರ್ಜಿ ಮತ್ತು ಕೆಲವೊಂದು ಶಾಡೋ ರೀತಿಯಲ್ಲಿ ಕಾಣಿಸುವಂಥದ್ದು ಸೊ ಈ ಥರ ಅನುಭವ ಆಗುವಂತಹ ಒಂದು ಕ್ರಿಯೆ ನಡೀತಾ ಇರುತ್ತೆ ಮತ್ತು ಅದರ ಜೊತೆಗೆ ಮನೆಯಲ್ಲಿ ಅನಾರೋಗ್ಯ ಆಗುವಂಥದ್ದು ಮತ್ತು ಈ ಕೆಲವೊಂದು ನೆಗೆಟಿವ್ ಎನರ್ಜಿ ಬಂದಾಗ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಗೋಡೆಗಳ ಮೇಲೆ ಕಪ್ಪು ವರ್ಣ ಈ ಬೂದು ವರ್ಣ ಅಂತ ಹೇಳ್ತೀವಲ್ವಾ ಆ ರೀತಿ ಕಾಣಿಸ್ಕೊಳ್ಳುವಂಥದ್ದು ಜೇಡರ ಬಲೆ ಜಾಸ್ತಿ ಕಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ ಯಾಕಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಪ್ರಾರಂಭ ಆಗುತ್ತೆ ಯಾರ ಮನೆಯಲ್ಲಿ ಅಥವಾ ಯಾವ ವ್ಯಕ್ತಿ ಮೇಲೆ ಏನಾದರೂ ನೆಗೆಟಿವ್ ಎನರ್ಜಿ ಬಂತು ಅಂತ ಹೇಳಿದರೆ ಈ ಪ್ರೇತ ಕಾಟದ್ದು ಏನಾದರೂ ಪ್ರಭಾವ ಇತ್ತು ಅಂತ ಹೇಳಿದ್ರೆ ಈ ಕೆಲವೊಂದು ಮನೆಯಲ್ಲಿ ಬದಲಾವಣೆ ಆಗುವಂತಹ ಸನ್ನಿವೇಶಗಳು ಸೊ ಒಳಗಡೆ ಎಲ್ಲ ಸಹ ಬಿರುಕು ಬೀಳುವಂಥದ್ದು ಜಾಸ್ತಿ ಬರುತ್ತೆ ಚೆನ್ನಾಗಿ ಮನೆಯನ್ನು ಕಟ್ಟಿರ್ತಾರೆ ಆದರೂ ಸಹ ಏನೋ ಕಪ್ಪು ಕಪ್ಪು ಆದಂತಹ ಗೆರೆಗಳು ಕಾಣಿಸುವಂಥದ್ದು ಮತ್ತು ಅದ್ರ ಜೊತೆಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಕ ಕಳುವಾಗುವಂಥದ್ದು ಒಂದು ಬೆಲೆ ಬಾಳುವಂಥದ್ದು ಅಂತ ಹೇಳಿದ್ರೆ ಚೆನ್ನಕ್ಕೆ ನಾವು ಹೆಚ್ಚು ಆದ್ಯತೆ ಕೊಡ್ತೀವಿ ಎಲ್ಲ ಪೆಟ್ಟಿಗೆಯಲ್ಲಿ ಎಲ್ಲ ಬೀಗ ಹಾಕಿ ಕೈ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡಿರ್ತೀರ ಆ ವಸ್ತು ಬೆಳೆ ರಾತ್ರಿ ಇಟ್ಟಂಥ ವಸ್ತು ಬೆಳೆಗೆ ಕಾಳುವಾಗಿರುತ್ತೆ ಏನಪ್ಪ ರಾತ್ರಿ ನಾನು ತಾನೇ ಇಟ್ಟಿದ್ದ ಬೀಗ ನನ್ನ ಜೋಬೆಲೆ ಇದೆ ಹೆಂಗೆ ಕಳುವಾಯಿತು ಬೇಗ ಯಾವುದೂ ಇಲ್ಲ ಹೊಸದು ಕಿ ತೆಗಿಯಕ್ಕಾಗೋದಿಲ್ಲ ಆದರೂ ಕಳವಾಗ್ತಾ ಇದೆಯಲ್ಲ ಈ ರೀತಿ ಅನುಭವ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಪ್ರೇತಾತ್ಮಗಳ ಚಲನವಲನಗಳಿಂದಲೇ ಸಮಸ್ಯೆ ಅಂತ ಹೇಳ್ಬೋದು ಮತ್ತು ವ್ಯಕ್ತಿಗತವಾಗಿ ಆಗುವಂಥ ಕೆಲವೊಂದು ಬದಲಾವಣೆ ನೋಡಿ ಈ ಮುಖ ಲಕ್ಷಣ ಕೆಡುವಂಥದ್ದಿರುತ್ತೆ ಅಂದರೆ ಆಕೆಗೆ ಅಥವಾ ಆತನಿಗೆ ಯಾರಿಗೇ ಆಗಬಹುದು ಇದು ಹೆಣ್ಮಕ್ಳಿಗೆ ಬರುತ್ತೆ ಅಥವಾ ಗಂಡು ಮಕ್ಕಳಿಗೆ ಪ್ರೇತ ಬಾಧೆ ಇದೆ ಅಂತ ಹೇಳ ಇಲ್ಲ ಯಾರಿಗಾದ್ರೂ ನೆಗೆಟಿವ್ ಎನರ್ಜಿ ಆರಾಶಕ್ತಿ ಹೌರಾ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿರುವಂತಹ ಚಕ್ಚಕ್ರಗಳು ಯಾವುದು ಆಕ್ಟಿವ್ ಸರಿಯಾಗಿಲ್ವೋ ಅದು ಏನಾಗುತ್ತೆ ನೆಗೆಟಿವ್ ಎನರ್ಜಿ ಆವರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂಥ ಒಂದು ಸನ್ನಿವೇಶದಲ್ಲಿ ಭಾರವಾದಂಥದ್ದು ಅತೀ ಭಾರ ಕೈಯಲ್ಲಿ ಎದ್ದು ನಡೆಯೋಕ್ಕೂ ಆಗೋದಿಲ್ಲ ಆ ರೀತಿ ದಿಢೀರಂತ ಸುಸ್ತಾಗಿ ಬೀಳುವಂಥದ್ದು ಈ ಅಮಾವಾಸೆ ಅಥವಾ ಉಣ್ಣಿಮೆ ಈಗಾಗಲೇ ಅಮಾವಾಸ್ಯೆ ಮತ್ತು ಉಣ್ಣಿಮೆ ಸಮೀಪ ಬಂತು ಅಂತ ಹೇಳಿದ್ರೆ ಮುಖ ಲಕ್ಷಣಕ್ಕಿಡುವಂಥದ್ದು ಭಾಳ ಚೆನ್ನಾಗಿರ್ತಾರೆ ನೋಡೋಕ್ಕೆ ಆದರೂ ಸಹ ಕಣ್ಣು ಊತ ಬರುವಂಥದ್ದು ಮತ್ತು ಕೆನ್ನೆಗಳು ಜಾಸ್ತಿ ಊತ ಥರ ಕಾಣಿಸುವಂಥದ್ದು ಒಂದು ಕಾಣ್ ನೋಡಿದ ತಕ್ಷಣ ಏನೋ ನೆಗೆಟಿವ್ ಎನರ್ಜಿ ಎದ್ದು ಕಾಣಿಸುತ್ತೆ ಮುಖದಲ್ಲಿ ಈಗ ನಾವು ಏನಾದರೂ ಮುಖದಲ್ಲಿ ಕೋಪವನ್ನು ವ್ಯಕ್ತಪಡಿಸ್ತಾರೆ ನಗುವನ್ನು ವ್ಯಕ್ತಪಡಿಸ್ತಾರೆ ಅದೇ ರೀತಿ ಆ ನೆಗೆಟಿವ್ ಎನರ್ಜಿನೂ ಸಹ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ ಏನು ಹಿಂಗಾಗ್ಬಿಟ್ಲಲ್ಲ ಹುಡುಗಿ ಅಥವಾ ಮಗ ಏನು ಈ ಥರ ಆಡ್ತಾನಲ್ಲ ಮತ್ತು ವಿಪರೀತವಾದಂಥ ಕೋಪ ಜಾಸ್ತಿ ಆಗುತ್ತೆ ಈ ಮನೆಯಲ್ಲಿ ಸುಮ್ಮನೆ ಬೇಡವಾದಂಥ ಟೆನ್ಷನ್ ಬೇಡವಾದಂಥ ವಿಚಾರಕ್ಕೆ ಏನಾದರೂ ವಸ್ತುಗಳನ್ನು ಒಡೆದಾಕೋದು ಅಥವಾ ಕೂದಲುಗಳೆಲ್ಲ ಹೆಣ್ಮಕ್ಳು ಎಲ್ಲ ಸಹ ಬಿಟ್ಬಿಟ್ಟು ಸುಮ್ಮನೆ ಮೌನವಾಗಿರುವಂಥದ್ದು ಅಥವಾ ಯಾರ ಮೇಲೇನ ಮಾನಸಿಕವಾಗಿ ಖಿನ್ನತೆಗೆ ಹೋಗಿ ಏನಾದರೂ ಕಿರಿಕಿರಿ ಮಾಡೋದು ಇದೆಲ್ಲ ವ್ಯಕ್ತಿಗತವಾಗಿ ಆಗುವಂತಹ ಬದಲಾವಣೆಗಳು ಇನ್ನು ಸ್ವಲ್ಪ ಜಾಸ್ತಿ ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ ಅನಾರೋಗ್ಯವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಕೈ ಸ್ವಾಧೀನ ಇಲ್ದಿರಂಗಾಗುವಂಥದ್ದು ಭಾಳ ಜನಕ್ಕೆ ಈ ಥರ ಆಗಿದೆ ಈಗಾಗಲೇ ಮೆಡಿಕಲ್ ವಿಚಾರದಲ್ಲಿ ನೋಡೋಕೋದ್ರೆ ಅದಕ್ಕೆ ಏನೋ ಹೊಡೆದಿದೆ ಲಕ್ಕವ ಈ ಥರ ಹೊಡೆದಿದೆ ಅಥವಾ ಇನ್ನೇನೋ ಸಮಸ್ಯೆ ಆಗಿದೆ ಅಂತ ಹೇಳಬಹುದು ಆದರೆ ಮೆಡಿಕಲಲ್ಲಿ ಎಲ್ಲವನ್ನು ಚೆಕ್ ಮಾಡಿ ನೋಡಿದ್ರೂ ಯಾವುದೇ ಆ ಥರ ನರಗಳಿಗೆ ಸಂಬಂಧಪಟ್ಟಂಥದ್ದು ಮೂಳೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇಲ್ಲದಿದ್ದರೂ ಸಹ ಅವ್ರಿಗೆ ಅನುಭವ ಆಗ್ತಾ ಇರುತ್ತೆ ಏನಪ್ಪ ಕೈ ಇಲ್ಲ ಅಥವಾ ಕಾಲು ಒಂದು ಕಡೆ ಸ್ವಾಧೀನ ಅಂದರೆ ಈ ಬಲಗೈ ಮತ್ತು ಬಲ ಒಂದು ತೊಡೆ ಆಗ್ಬೋದು ಕೈಯ ಕಾಲಾಗ್ಬೋದು ಸ್ವಾಧೀನ ಇಲ್ದಿರೋ ಅಂತ ಆಗುವಂಥದ್ದು ಅಥವಾ ಎಡಗೈ ಅಥವಾ ಎಡಗೈ ಎಡಗಾಲು ಸ್ವಾಧೀನ ಇಲ್ದಿರೋಂಗೆ ಆಗುವಂಥದ್ದು ಈ ರೀತಿಯೂ ಆಗ್ತಾ ಇರುತ್ತೆ ಮತ್ತು ಕೆಲವರಿಗೆ ಅದೇ ರೀತಿ ತಿಂಗಳಾನುಗಟ್ಟಲೆ ಸಮಸ್ಯೆಗಳು ಬರ್ತಾ ಇರುತ್ತೆ ಇದು ಸಹ ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ರೆ ಪ್ರೇತಾತ್ಮಗಳ ಪ್ರಭಾವ ಕಾಟದಿಂದ ಆಗುವಂತಹ ವ್ಯಕ್ತಿಗೆ ಪ್ರಭಾವ ಬೀಳುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಸೊ ಇವೆಲ್ಲ ಲಕ್ಷಣಗಳು ನಿಮಗೆ ಕಾಣಿಸ್ತಾ ಇದೆ ಈ ಥರ ಎಲ್ಲ ಇದೆ ಅಂತ ಹೇಳಿದ್ರೆ ಅದು ಕನ್ಫರ್ಮ್ ನೆಗೆಟಿವ್ ಎನರ್ಜಿಯಿಂದ ಆದಂತಹ ಈ ಪ್ರೇತ ಕಾಟನೆ ಅಂತ ನಾವು ಡಿಸೈಡ್ ಮಾಡ್ಕೊಳ್ಬಹುದಾಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳಿದ್ದಾಗ ಕೆಲವೊಂದು ಜಪ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತೀರಾ ಆದರೂ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಕೆಲವೊಂದು ಸರಳವಾದಂಥ ವಿಚಾರಗಳನ್ನು ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಆದರೆ ನೆಗೆಟಿವ್ ಎನರ್ಜಿಯನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಅದನ್ನು ಹೋಗಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಎನರ್ಜಿ ಇರುವಂಥ ಬೀಜಕ್ಷರಗಳನ್ನು ಸತತವಾಗಿ ಹೇಳ್ತಾ ಇರಬೇಕು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಪ್ಪ ಅಲ್ಲಿ ಹೋಗಿದ್ದೆ ಅಲ್ಲೇನಾಗಲಿ ಇನ್ನೊಬ್ಬರು ಹೋಗೋದು ಇನ್ನೊಂದು ಜಾ ಜಾತಕವನ್ನು ತೋರಿಸೋದು ಅಲ್ಲಿ ತೋರಿಸೋದು ಇಲ್ಲಿ ತೋರಿಸೋದು ಯಾವುದೂ ಆಗೋದಿಲ್ಲ ಅದೇ ಥರ ಇದು ಅಷ್ಟೇ ಒಂದು ನಂಬಿದ್ರೆ ಒಂದು ದೇವರ ನಂಬಿದ್ರೆ ಒಂದು ದೈವವನ್ನು ನಂಬಿದ್ರೆ ಅದನ್ನೇ ಸತತವಾಗಿ ಅದನ್ನು ಆರಾಧನೆ ಮಾಡ್ಕೊಳ್ಳುವಂಥದ್ದು ಕೆಲವರು ಚಿಕ್ಕ ಚಿಕ್ಕ ನೆಗೆಟಿವ್ ಹಾಕ್ತಾ ಇರುತ್ತೆ ಹೇಗೆ ಅಂದರೆ ಈ ರಾತ್ರಿ ಕಾಲ ಏನೋ ಹಿಡ್ಕೊಂಡಂಗೆ ಅನುಭವ ಕೈ ಕಾಲು ಮನಸ್ಸು ಚೆನ್ನಾಗಿರುತ್ತೆ ಮಾನಸಿಕವಾಗಿ ದೃಢವಾಗಿರ್ತಾನೆ ಆತ ಹೇಗೆ ಅಂದರೆ ಅವನು ಎಲ್ಲ ಚಲನವಲನ ಅವನು ಮಾಡುವಂಥ ಕ್ರಿಯೆ ಅವ್ನು ಮಾಡ್ತಾ ಇರೋ ಕೆಲಸ ಎಲ್ಲ ಗೊತ್ತಾಗುತ್ತೆ ನಾನು ಇಲ್ಲಿ ಮಲ್ಕೊಂಡಿದ್ದೀನಿ ಅನ್ನೋವಂಥದ್ದು ಸೂಚನೆ ಆ ಕ್ಷಣಕ್ಕೆ ಗೊತ್ತಾಗ್ತಾ ಇರುತ್ತೆ ಆದರೆ ಅವನು ಎದ್ದೊಳೋಣ ಅಂತ ಹೇಳಿದ್ರೆ ಆಗ್ತಾ ಇರೋದಿಲ್ಲ ಕೈ ಕಾಲುಗಳನ್ನು ಹಾಡ್ಸೋಣ ಅಂತ ಹೇಳಿದ್ರೆ ಆಗೋದಿಲ್ಲ ಕೆಲವರಿಗೆ ಇದು ಈ ಹೃದಯದ ಒತ್ತಡ ರಕ್ತ ಚಲನೆ ಕಡಿಮೆ ಆದಾಗ ಇದಾಗುತ್ತೆ ಯಾಕಂದರೆ ನಾನು ಎರಡೂ ನಾನು ಹೇಳ್ತೀನಿ ಒಂದು ಸೈಂಟಿಫಿಕ್ಕಾಗಿ ಆಧಾರಬದ್ಧ ಾಗಿ ಹೇಳ್ತೀನಿ ಮತ್ತೆ ಈ ನೆಗೆಟಿವ್ ಎನರ್ಜಿ ಇರುವಂತದಕ್ಕೂ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಇದು ಎರಡೂ ನಾವು ನೋಡ್ಕೋಬೇಕು ಸುಮ್ಮನೆ ಮೂಢನಂಬಿಕೆ ರೀತಿಯಲ್ಲಿ ಏನೋ ನಿಮಗೆ ಪ್ರೇತ ಬಾಧೆ ಇದೆ ಅಂತ ಹೇಳಿ ನಾನು ಹೇಳೋದಿಲ್ಲ ಯಾಕಂದ್ರೆ ಇದ್ದಂಥ ಸಮಸ್ಯೆಗೆ ಪರಿಹಾರವನ್ನು ಕೊಡಬಹುದು ಈಗ ಸಾಮಾನ್ಯವಾಗಿ ಮೆಡಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಜೋಮ್ ಹಿಡಿಯುತ್ತೆ ನೋಡಿ ನೀವು ಜಾಸ್ತಿ ಹೊತ್ತು ಕುತ್ಕೋಬಿಟ್ರೆ ರಕ್ತ ಚಲನೆ ಇಲ್ಲ ಅಂತ ಹೇಳಿದ್ರೆ ಅದು ಕಾಮನ್ ಆಗಿ ಸಮಸ್ಯೆ ಬರುವಂತದ್ದು ಆದರೆ ಇಲ್ಲಿ ಪ್ರೇತ ಬಾಧೆ ಅಂತ ಬಂದಾಗ ಈ ಆಯಾಸ ಜಾಸ್ತಿ ಆದಾಗ ಅಥವಾ ಏನೋ ಜಾಸ್ತಿ ಕಷ್ಟ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಲ್ಕೊಂಡಿದ್ದಾಗ ಆ ರೀತಿಯ ಅನುಭವ ಆಗಬಹುದು ಆದರೆ ಅಮಾವಾಸೆ ಮತ್ತು ಹುಣ್ಣಿಮೆ ಆ ಒಂದು ಸಮೀಪ ಬಂದಾಗ ಅಥವಾ ಪದೇ ಪದೇ ಯಾವುದೇ ನೀವು ಕಷ್ಟಕರವಾದಂಥ ಕೆಲಸವನ್ನು ಮಾಡದೇ ನೀವು ಮನೆಯಲ್ಲೇ ಇದ್ದು ಆರಾಮಾಗಿದ್ದರೂ ಸಹ ಈ ರೀತಿಯ ಅನುಭವ ಅಂದರೆ ಯಾರೋ ಹಿಡ್ಕೊಂಡಂಗೆ ಆಗೋದು ಕೈ ಕಾಲು ಅಲ್ಲಾಡ್ಸೋಕ್ಕಾಗೋದಿಲ್ಲ ಎಷ್ಟು ನಾನು ಎದ್ದೋಳೋಣ ಆ ಕಡೆ ಒಲೋಣ ಅಥವಾ ಈ ಕಡೆ ಹೋಗೋಣ ಎದ್ದೋಳೋಣ ಅಂತ ಹೇಳ್ತೀರಾ ಒಂದು ಕಿಂಚಿತ್ತು ಆಗೋದಿಲ್ಲ ಸೊ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರೇತ ಕಾಟದಿಂದನೇ ಆಗುವಂತಹ ಕೆಲವೊಂದು ಪ್ರಭಾವ ಇನ್ನು ಇರುತ್ತೆ ಪ್ರೇತಬಾಧ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಈ ದಂಪತಿಗಳ ಹೊಂದಾಣಿಕೆ ಹೇಗಿರುತ್ತೆ ಒಂದು ಬಾಂಧವ್ಯತೆ ಆ ರೀತಿ ಹೆಚ್ಚಿನ ಮಟ್ಟಿಗೆ ಒಲವು ಮತ್ತು ಕೆಲವರಿಗೆ ಕೇಳಿಸುತ್ತೆ ಅಂದರೆ ಧ್ವನಿ ಕೇಳಿಸುತ್ತೆ ನೋಡಿ ನೀನು ಈಗ ಮಾಡು ಹಾಗೆ ಮಾಡು ಹೌದಾ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇರಬೇಕು ಈ ಥರ ಬಹಳ ಜನಕ್ಕಿದೆ ಮಾನಸಿಕವಾಗಿ ಅದನ್ನು ಮೆಡಿಕಲಲ್ಲಿ ನಾವು ನೋಡಲಿಕ್ಕೆ ಹೋದರೆ ಈಕಾಗಿ ಮೆಂಟಲಿ ವೀಕ್ ಆಗಿದ್ದಾಳೆ ಮಾನಸಿಕವಾಗಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳುವಂಥದ್ದಿರುತ್ತೆ ಆದರೆ ಆಕೆಗೆ ಅನಿಸ್ತಾ ಇದೆ ನಾನು ಒಳ್ಳೆಯ ಎಜುಕೇಷನ್ ಮಾಡಿದ್ದೀನಿ ನನಗೇನಪ್ಪ ಮೆಂಟಲಿ ಬೇಕಿದ್ದೀನಿ ನಾನು ನೋಡಿ ನನ್ನ ಕೆಲಸ ನಾನು ಮಾಡ್ಕೊತೀನಿ ಡ್ರೈವಿಂಗ್ ಮಾಡ್ತೀನಿ ನಾನು ನಾನು ಕೆಲಸ ಮಾಡ್ತಾ ಇದ್ದೀನಿ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂತದ್ದೇ ಅಷ್ಟು ಮೆಮೊರಿ ಅಷ್ಟೆಲ್ಲ ನನಗೆ ಚೆನ್ನಾಗಿದ್ರು ಈ ಥರ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಟೈಮ್ ಅದು ಅದು ಪ್ರತಿನಿತ್ಯ ಅಲ್ಲ ಒಂದೊಂದು ಟೈಮಲ್ಲಿ ನಾನು ಇದಕ್ಕಿದ್ದಂಗೆ ಯಾಕೆ ಮಾತಾಡ್ತೀನಿ ಸೊ ಈ ಥರ ಬಹಳ ಜನಕ್ಕೆ ಸಾ ಒಂದು ಅನುಭವ ಆಗಿರುತ್ತೆ ಸಮಸ್ಯೆ ಬರ್ತಾ ಇರುತ್ತೆ ಸೊ ಇದ್ದಕ್ಕಿದ್ದಂಗೆ ಯಾರೋ ಧ್ವನಿ ಹೇಳಿದಾಗ ಈಗ ನಾನು ಏನೋ ನಿಮಗೆ ಹೇಳ್ತೀನಿ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ತದ್ದು ಉತ್ತರ ನೀವು ಕೊಡುವಂಥ ಪರಿಸ್ಥಿತಿ ಆಗುತ್ತೆ ಆದರೆ ಯಾರೂ ಅಲ್ಲಿರೋದಿಲ್ಲ ಯಾರೂ ಪ್ರಶ್ನೆ ಕೇಳಿರಲ್ಲ ಆದರೆ ಆಕೆಗೆ ಮಾತ್ರ ಆ ಒಂದು ಧ್ವನಿ ಕೇಳಿಸ್ತಾ ಇರುತ್ತೆ ಸೊ ಈ ಥರ ಅನುಭವ ಆಗ್ತಾ ಇದ್ರೂ ಈ ಪ್ರೇತಕಾಟನೆ ಗುರುಜಿ ಹೇಳಬಹುದಾಗಿದೆಜಿ ಈ ನಕಾರಾತ್ಮಕ ಶಕ್ತಿ ಬರೋದಕ್ಕೆ ಕಾರಣ ಏನು ಗುರು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಒಂದು ದುರ್ಮರಣ ಹೊಂದಿದ್ದ ಅಪಮೃತ್ಯು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನೋಡಿ ಕೆಲವೊಂದು ಅಪಮೃತ್ಯು ಆದಂತಹ ಆತನ ಸಂಬಂಧಿಕರಾಗಬಹುದು ಅಥವಾ ಆತರ ಅವರ ಪ್ರೀತಿ ಅಂತ ಆಗಬಹುದು ಅಥವಾ ಈ ನಿಧಿ ನಿಕ್ಷೇಪಗಳು ಬಹಳ ಜನ ಒಂದು ನನ್ನ ಕೆಲವೊಂದು ಸರ್ವೆ ಮಾಡಿರುವಂತಹ ಒಂದು ಅನುಭವದ ವಿಚಾರ ನಿಮಗೆ ಹೇಳ್ತೀನಿ ನೋಡಿ ಒಂದು ಸಾಧ್ಯವಾದಷ್ಟು ನೀವು ಗ್ರಹಿಸಿ ನಿಮಗೆ ನಿಮ್ಮ ಸರೌಂಡಿಂಗ್ ಇರುವಂಥದ್ದು ನಡೆದಿರುತ್ತೆ ಈ ಥರ ಘಟನೆಗಳೆಲ್ಲ ಸಾಮಾನ್ಯವಾಗಿ ಈ ಇಂದಿನ ಕಾಲದಲ್ಲಿ ಈ ನಿಧಿ ನಿಕ್ಷೇಪಗಳು ಅಂತ ಹೇಗೆ ಬಂತು ಅಂತ ಹೇಳಿದ್ರೆ ಪ್ರೇತ ಕಾಟಕ್ಕೂ ಅದಕ್ಕೆ ಲಿಂಕ್ ಇದೆ ಹೇಳ್ತೇನೆ ನೋಡಿ ಇವತ್ತು ಬ್ಯಾಂಕ್ ಇದೆ ಅಥವಾ ಯಾವುದೋ ಒಂದು ವಸ್ತುಗಳನ್ನು ನಾವು ಬೆಲೆ ಬಾಳುವ ವಸ್ತುಗಳನ್ನು ಒಂದು ಶೇಖರಣೆ ಮಾಡಬೇಕಂತ ಹೇಳಿದ್ರೆ ಅದರದ್ದೇ ಆದಂತಹದ್ದು ಒಂದು ಬಂದೋಬಸ್ತ್ ಇರುತ್ತೆ ಕಳ್ಳರಿಂದ ಸೊ ಅದನ್ನು ಇಂದಿನ ಕಾಲದಲ್ಲಿ ಭೂಮಿಯಲ್ಲಿ ಹೂತಾಗ್ತಾ ಇದ್ರು ಅಥವಾ ಈ ರಾಜರ ಧನ ಆಗಬಹುದು ಅಥವಾ ಹಣಕಾಸು ಚಿನ್ನಾಭರಣಗಳು ಅದನ್ನು ಸಹ ಒಂದು ದೇವಸ್ಥಾನಗಳಲ್ಲಿ ಇವತ್ತು ನೋಡಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಟಿರುವಂಥದ್ದು ಈಗಾಗಲೇ ಎಲ್ಲರಿಗೂ ದೇವಸ್ಥಾನದಿಂದ ತೆಗೆದು ಎಲ್ಲ ನಮ್ಮ ದೇಶಕ್ಕೆಲ್ಲ ಉಪಯೋಗ ಬರೋ ಥರ ಮಾಡ್ತಾಯಿದ್ರು ಸೊ ಈ ರೀತಿ ಹಣವನ್ನು ಹೂಡಿಕೆ ಮಾಡಿರುವಂಥದ್ದು ಸಾಯೋ ಕಾಲದಲ್ಲಿ ಏನಾಗುತ್ತೆ ಮಾತು ನಿಂತೋಗಿರುತ್ತೆ ಕೆಲವರಿಗೆ ಆಕೆಗೆ ಗೊತ್ತಾಗಿರುತ್ತೆ ನನ್ನ ನಂದು ಆಸ್ತಿ ಇದೆ ನಂದು ಇಷ್ಟು ಚಿನ್ನ ಒಂದು ಇಷ್ಟು ಚಿನ್ನ ಇದೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡಬೇಕು ಅಂತ ಆದರೆ ಆ ಸಾಯೋ ಸಂದರ್ಭದಲ್ಲಿ ಏನಾಗುತ್ತೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಪ್ರಾಣ ಬಿಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಆ ನಿಧಿ ಇರುವಂಥ ಜಾಗದಲ್ಲಿ ಪ್ರೇತಾತ್ಮಗಳು ಇರುತ್ತೆ ಮತ್ತು ಅದೇ ರೀತಿ ಸಹ ಒಂದು ದುರ್ಮರಣ ಹೊಂದಿರುವಂಥದ್ದು ಇನ್ನೊಂದು ನಿಮ್ಗೆ ಉದಾಹರಣೆ ನಿಮ್ಮ ಮನೆ ಪಕ್ಕದಲ್ಲಿ ಅಥವಾ ಒಂದು ಮನೆ ಮುಂದೆ ರಸ್ತೆ ಇದ್ದರೆ ಅಲ್ಲಿ ಇಲ್ಲಾದರೂ ಒಂದು ಜಾಗದಲ್ಲಿ ನೋಡಿ ಪದೇ ಪದೇ ಒಂದೇ ಜಾಗದಲ್ಲಿ ಅಪಘಾತಗಳು ಆಗ್ತಾ ಇರುತ್ತೆ ಕಾರಣ ಏನು ನೋಡಿ ಇದು ನೀವು ನಿಖರವಾಗಿ ತಿಳ್ಕೋಬಹುದಾಗಿರುವಂತದ್ದು ನಾವು ಹಳೇದ್ ಬಿಟ್ಬಿಡಿ ನಿಧಿ ನಿಕ್ಷೇಪಗಳು ವಿಚಾರ ಅಲ್ಲಿ ಒಂದೇ ಜಾಗದಲ್ಲಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಒಂದು ಅಪಮೃತ್ಯು ಆಗಿರುತ್ತೆ ಇಲ್ಲೋ ಹಿಂದೆ ಸೊ ಅಲ್ಲಿ ಏನು ಪ್ರಾಣ ಹೋಗಿರುತ್ತೋ ಅಲ್ಲಿ ಆತ್ಮಗಳ ಸಂಚಾರ ಇರುತ್ತೆ ಸೇಮ್ ಟೈಮ್ ಸೇಮ್ ಆಸಿಟಿವ್ ಅಲ್ಲಿ ಅಮಾವಾಸ್ಯ ಉಣ್ಮೆ ಟೈಮಲ್ಲಿ ಆ ಅಪಘಾತಗಳಾಗ್ತಾ ಇರುತ್ತೆ ಕಾರಣ ಪ್ರೇತ ಕಾಟ ಮಾತನಾಡ್ತಾ ಇದ್ವಿ ಪ್ರೇತ ಬಾಧೆ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ ನೀವು ಕೂಡ ತಿಳಿಸ್ಕೊಡ್ತಾ ಇದ್ರಿ ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವೊಬ್ಬರಿಗೆ ಈ ನೆರಳು ಕಾಣಿಸುತ್ತೆ ಅಥವಾ ಯಾರೋ ಮಾತಾಡಿದಾಗಿ ಕಾಣಿಸುತ್ತೆ ಯಾಕೆ ಸಾಮಾನ್ಯವಾಗಿ ಅವ್ರಿಗೆ ಒಂದು ಸಂಬಂಧ ಆಗಿರುತ್ತೆ ನೋಡಿ ಸಾಮಾನ್ಯವಾಗಿ ಈ ಚಿಕ್ಕ ವಯಸ್ಸಲ್ಲಿ ಯಾರೋ ನಿಮ್ಮ ಸ್ನೇಹಿತರಾಗಬಹುದು ಅಥವಾ ನಿಮ್ಮ ರಕ್ತ ಸಂಬಂಧಿಕರಾಗ್ಬೋದು ಅಥವಾ ತಂಗಿ ಆಗ್ಬೋದು ಅಕ್ಕ ಆಗ್ಬೋದು ಅಥವಾ ಹೆಂಡತಿ ಆಗ್ಬೋದು ಕಾರಣಾಂತರದಿಂದ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಆಗ್ಬೋದು ಅದರಿಂದ ಹೆಚ್ಚು ಪ್ರೀತಿ ಇಟ್ಕೊಂಡಿರುವಂಥವ್ರು ಯಾರಾದರೂ ಈ ರೀತಿ ಅಪಮೃತ್ಯು ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಪ್ರೇತಾತ್ಮವಾದಾಗ ಅವರ ಸುತ್ತನು ಸಹ ಸುತ್ತುತ್ತಾ ಇರುತ್ತೆ ನೋಡಿ ಗಮನಿಸಬಹುದು ಶಾಸ್ತ್ರದ ರೋದೇನು ಮತ್ತೆ ಈಗ ನಡೀತಾ ಇರುವಂತಹ ಘಟನೆಗಳನ್ನು ಒಂದು ಸ್ವಲ್ಪ ವಿವರಣೆ ನಿಮ್ಗೆ ಕೊಡ್ತೀನಿ ಸಾಮಾನ್ಯವಾಗಿ ಯಾವುದೇ ಒಂದು ಕುಟುಂಬದಲ್ಲಿ ಯಾರಾದರೂ ವಯಸ್ಸು ಬಂದಿರುವಂತಹ ಮಗಳು ಏನಾದರೂ ಇದ್ದಂಥ ಸಂದರ್ಭದಲ್ಲಿ ತಂದೆನೋ ಯಾರೋ ಅಂದ್ರೆ ತಂದೆ ಆಗಬಹುದು ವರ್ಷದ ಒಳಗಡೆನೇ ಮದುವೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಯಾಕೆ ಒಂದು ಕಾರಣ ಒಂದು ಒಂದು ಪ್ರಶ್ನೆ ನಿಮ್ಮೇಲೆ ಮೂಡುವಂಥದ್ದು ಇರುತ್ತೆ ಸೊ ಮತ್ತೆ ಅದೇ ರೀತಿ ಸಹ ಯಾಕಂತ ಹೇಳಿದ್ರೆ ನಾವು ಯಾವುದೇ ಆಗ್ಬಹುದು ಇದಕ್ಕೆ ಯಾಕೆ ಹೇಳಿದರೆ ಮತ್ತೆ ವರ್ಷದ ಪೂರ್ತಿನೂ ಮಾಚಕಗಳಂತ ಮಾಡ್ತಾರೆ ಗಮನಿಸಬಹುದು ಬ್ರಾಹ್ಮಣರು ಸ್ವಲ್ಪ ಜಾಸ್ತಿ ಬುದ್ಧಿವಂತರು ಸ್ವಲ್ಪ ಅವ್ರಿಗೂ ತಿಳಿದಿರ್ತಾರೆ ವರ್ ತಿಂಗಳು 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 ಅವರು ಹೋದಂಥ ತಿಥಿಯಲ್ಲಿ ಶುಕ್ಲ ಪಕ್ಷನೋ ಕೃಷ್ಣ ಪಕ್ಷದಲ್ಲೋ ಮಾಡ್ತಾ ಇರ್ತಾರೆ ಆದರೆ ಜನರಲ್ಲಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸತಿ ಆ ತಿಥಿ ಅಂತ ಮಾಡ್ತಾರೆ ಹೋದಂಥ ವರ್ಷದಲ್ಲಿ ವರ್ಷದಲ್ಲಿ ಒಂದು ಸತಿ ಈ ಶುಭ ಕಾರ್ಯಗಳು ಮಾಡಬಾರ್ದು ಅವರಿಗೋಸ್ಕರ ಶೋಕಾಚರಣೆ ಅಂಥೇಳಿ ಮಾಡ್ತಾರೆ ವರ್ಷದಲ್ಲಿ ಹನ್ನೆರಡು ತಿಂಗಳದ್ದು ಒಂದೇ ಸತಿ ಬಾಳೆ ಎಲೆ ಹಾಕಿ ಎಡೆಗಳನ್ನು ಹಾಕ್ತಾರೆ ನೀವು ಗಮನಿಸಬಹುದು ಈ ತಿಥಿಮತಿಗಳು ಮಾಡಿದಾಗ ಯಾಕಂತ ಹೇಳಿದ್ರೆ ಇಡೀ ವರ್ಷ ಅವರ ಯಾವ ವ್ಯಕ್ತಿ ಈ ತ್ರಿಪಾದಿ ನಕ್ಷತ್ರದಲ್ಲಿ ಯಾರಾದರೂ ತೀರು ಹೋಗಿರುವಂಥವ್ರು ಅಥವಾ ಅವರಿಗೆ ಆಯುಷ್ಯದ್ದು ನಾವು ಯಾವಾಗಲೂ ಲೆಕ್ಕಾಚಾರ ಮಾಡಬೇಕಂದ್ರೆ ಈ ಆಯುಷ್ಯ ಸ್ಥಾನ ಅಂತ ಹೇಳಿದ್ರೆ ಜಾತಕದಲ್ಲಿ ಯೋಗಗಳಲ್ಲಿ ನಾವು ನೋಡಿದಾಗ ಅಷ್ಟಮ ಸ್ಥಾನ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ಮತ್ತು ಆಯುಷ್ಯ ಕಾರಕ ಅಂತ ಹೇಳ್ತೀವಿ ಅಂದರೆ ಅದಕ್ಕೆ ಕಾರತತ್ವವನ್ನು ಕೊಡುವಂಥದ್ದು ಯಾರು ಶನಿ ಗ್ರಹ ಆಗಿರ್ತಾನೆ ಆ ಶನಿ ಮತ್ತು ಅಷ್ಟಮದಲ್ಲಿ ಏನಾದರೂ ನೀಚ ಆಗಿದ್ದಾಗ ಅಥವಾ ಆತನಿಗೆ ಆಯುಷ್ಯ ಏನಾದರೂ ಇದ್ದು ಅಥವಾ ಅದು ಏನಾದರೂ ದುರ್ಮರಣ ಅಪಮೃತ್ಯು ಆಯಿತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗೆ ಈ ಪ್ರೇತಾತ್ಮಗಳ ಹಾಗೆ ಹೋಗುವಂಥದ್ದು ಇರುತ್ತೆ ಇದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ನೋಡಿ ಯಾವುದೋ ಒಂದು ನಮ್ಮ ತಾತ ಹೋದರು ಆ ಮತ್ತು ಆತ ಯಾರೋ ಹೋದರು ಮನೆಯಲ್ಲಿ ಕುಟುಂಬದಲ್ಲಿ ಅವ್ರು ಹೋದಾಗಿಂದ ನೋಡಿ ಯಾವುದೋ ಒಂದು ನಾಯಿ ನಮ್ಮ ಮನೆ ಹತ್ರನೇ ಬಂದು ಕೂತ್ಕೊಳ್ಳುತ್ತೆ ಯಾವಾಗ ನೋಡಿದ್ರೆ ಕಾಗೆ ಬರುತ್ತೆ ಕೂಗುತ್ತೆ ಇದೆಲ್ಲ ಬಹಳ ಜನಕ್ಕೆ ಅನುಭವ ಆಗಿದೆ ಭಾಳ ಜನಕ್ಕೆ ಈಗಾಗಲೇ ನಡೀತಾ ಇರುತ್ತೆ ಹಿಂದೆ ನಡೆದಿರುವಂಥದ್ದಿದೆ ಸೊ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲವೂ ಸಹ ಆ ವರ್ಷದಲ್ಲಿ ಅದಕ್ಕೆ ಮದುವೆ ವಿಚಾರದಲ್ಲಿ ಅಷ್ಟೇ ಆ ವರ್ಷದ ಒಳಗಡೆನೆ ಮದುವೆ ಮಾಡಬೇಕು ಅಂತ ಅವರ ಅನುಗ್ರಹನೇ ಇರುತ್ತೆ ಅವರ ಒಂದು ನೆರಳು ಒಂದು ಸಂಚಾರ ಹಾಕ್ತಾ ಇರುತ್ತೆ ಅನ್ನೋವಂಥದ್ದು ಒಂದು ಕಾರಣದಿಂದ ಇದನ್ನ ವಿಚಾರದಲ್ಲಿ ನೆರಳು ಕಾಣಿಸೋದು ಅಥವಾ ಶಾಡೋ ತರ ಕಾಣಿಸೋವಂಥದ್ದು ಕಾರಣ ಆಗುವಂಥದ್ದು ಇರುತ್ತೆ ಕೆಲವೊಂದು ದ್ವೇಷದಿಂದ ಕೆಲವ್ರಿಗೆ ತೊಂದರೆ ಇರುತ್ತೆ ಸಾಮಾನ್ಯವಾಗಿ ಈ ಈ ಪ್ರೇತಾತ್ಮಗಳ ಕಾಟ ಇರುತ್ತೆ ಒಂದು ಒಳ್ಳೇದು ನಡೀತಾ ಇರುತ್ತೆ ಕ್ರಿಯೆ ನೋಡಿ ಇವೆರಡೂ ನಾವು ಗಮನಿಸಬೇಕಾಗುತ್ತೆ ನೋಡಿ ಒಬ್ರು ಭಯ ಬಿದ್ದು ಅವರು ಅಯ್ಯೋ ನನಗೇನೋ ಆಗ್ತಾ ಇದೆ ಅದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರಬಹುದು ಕೆಲವರಿಗೆ ಆಗೋದಿಲ್ಲ ಪ್ರೇತ ಬಾಧೆ ಇದ್ದಂಥವ್ರಿಗೆ ಸೊ ಇದು ಒಳ್ಳೆಯದು ಮತ್ತೆ ಕೆಟ್ಟದ್ದು ಕಾರಣ ಅಂತ ಹೇಳಿದ್ರೆ ಕೆಟ್ಟದ್ದು ಬರೋದಕ್ಕೆ ಈಗ ಯಾರೋ ನನಗೆ ಈಗ ಈಗ ನಡೀತಾ ಇರೋವಂಥದ್ದು ನೋಡಿ ಯಾರೋ ಕಳ್ಳರು ಅಥವಾ ಯಾವುದೋ ಚೈನ್ ಕಿತ್ಕೊಂಡು ಹೋಗಕ ಅಥವಾ ಏನಾದರೂ ಬೇಕು ಅಂತ ಈ ಕೊಲೆ ಈ ರೀತಿಯಲ್ಲಿ ಮಾಡುವಂತದ್ದು ಇರುತ್ತಲ್ವಾ ಆ ಕ್ಷಣ ಯಾರೋ ನನ್ನ ಸಾಯಿಸ್ತಾ ಇದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಸೆಟ್ ಆಗುತ್ತೆ ಸೂಕ್ತ ಮನಸ್ಸಲ್ಲಿ ಈ ಪ್ರಜ್ಞಾ ಆ ಆತ್ಮಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರು ಮೂಡಿರುವಂಥದ್ದು ಏನಿರುತ್ತೆ ಅದನ್ನೇ ಸೆಟ್ ಆಗ್ಬಿಟ್ಟಿರುತ್ತೆ ಅದನ್ನು ಕ್ರಿಯೇಟಿವ್ ಮಾಡೋಕ್ಕಾಗೋದಿಲ್ಲ ಸೊ ಮೈಂಡ್ ನಮ್ಮ ಮೆದುಳು ಕೆಲಸ ಮಾಡ್ತಾ ಇರುವಂತದ್ದು ಅವನು ಒಳ್ಳೆಯವನು ಒಳ್ಳೆಯವನು ಅಂತ ಹೇಳಿದಾಗ ಅವನೇನೋ ಕೆಟ್ಟ ಕೆಲಸ ಮಾಡಿದಾಗ ಅವನು ಕೆಟ್ಟವನು ಅಂತ ಯಾವ್ದು ಬೇಕಾದ್ರೂ ನಾವು ಕ್ರಿಯೇಟ್ ಮಾಡ್ಕೋಬಹುದು ಮನಸ್ಸನ್ನು ಏನಾಗುತ್ತೆ ಅದು ಮೈಂಡ್ ಸೆಟ್ ಆಗಿಬಿಡುತ್ತೆ ಇದು ನನಗೆ ನಮ್ಮ ಕುಟುಂಬಕ್ಕೆ ಹೋಗ್ಬೇಕು ನಿಧಿ ಈತ ಒಳ್ಳೆ ಕೆಟ್ಟದ್ದು ಮಾಡಿದ್ದಾನೆ ಇವನಿಗೆ ತೊಂದರೆ ಮಾಡಬೇಕು ಅನ್ನೋವಂಥದ್ದು ಏನು ಮೈಂಡಲ್ಲಿ ಆ ಒಂದು ಸಾಯುವಂಥ ಸಂದರ್ಭದಲ್ಲಿ ಇರುತ್ತೋ ಅದೇ ನಡೀತಾ ಇರುತ್ತೆ ಅದನ್ನೇ ನಾನು ಹೇಳಿದ್ದು ಆಗಲೇ ನೋಡಿ ನಿಮ್ಮ ರಸ್ತೆ ಹತ್ರ ಒಂದು ಪದೇ ಪದೇ ಅಪಘಾತಗಳು ಆಗ್ತಾ ಇರುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಈ ಒಂದು ಸನ್ನಿವೇಶನೇ ಕಾರಣ ಯಾಕಂತ ಹೇಳಿದ್ರೆ ಅಲ್ಲಿ ಆತ ಆ ದುರ್ಮರಣ ಹೊಂದಿದ್ದಾನೆ ಅಂದರೆ ಯಾವುದೋ ಒಂದು ಲಾರಿ ಬಂತೋ ಅಥವಾ ಯಾವುದೋ ಒಂದು ಬೈಕಲ್ಲಿ ಬಿದ್ದು ದಿಢೀರಂಥ ಪ್ರಾಣ ಹೋಗಿದೆ ಆ ಆ ಜಾಗದಲ್ಲಿ ಆ ಜಾಗದಲ್ಲಿ ಯಾವಾಗ ಪ್ರಾಣ ಹೋಯಿತೋ ಅಲ್ಲೇ ಅವನ ಆತ್ಮದ ಸಂಚಾರ ಇರುತ್ತೆ ಸೊ ಇದು ಮತ್ತೆ ಕೆಲವರು ಹೇಳ್ತಾರೆ ಅಯ್ಯೋ ಮಶಾಣ ಇದೆ ನಮ್ಮ ಮನೆ ಹತ್ರ ಇರುತ್ತಪ್ಪ ಅಯ್ಯೋ ನುಗ್ಗ ನಮ್ಮ ಮನೆ ಹತ್ರ ಹುಣಸೆ ಮರ ಇದೆ ದೇವುಗಳು ಇಲ್ಲ ಇಲ್ಲ ಅಲ್ಲೆಲ್ಲ ಇರೋದಿಲ್ಲ ಇದು ಕನ್ಫರ್ಮ್ ನೆಗೆಟಿವ್ ಎನರ್ಜಿ ಎಲ್ಲೆಲ್ಲಿ ಇರುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ ನೀವು ಅಸ್ಥಿಗಳನ್ನು ಬಿಡುವ ಜಾಗ ಈಗ ನದಿ ಇದೆಯಾ ನೋಡಿ ಚೆಕ್ ಮಾಡಿ ಬೇಕಾದರೆ ಯಾರಾದರೂ ಈ ಪ್ರೇತಾತ್ಮಗಳು ಇದೆಯಾ ಅಂತ ಒಂದು ನಿಮಗೆ ಅನಿಸಿದ್ರೆ ಕೆಲವರು ನಮ್ದಿರುವಂಥವ್ರಿಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಮಾಡಿ ನೋಡಿ ಆಮೇಲೆ ಹೇಳಿ ಗುರುಗಳೇ ಕರೆಕ್ಟ್ ಗುರುಗಳೇ ಹೇ ನೀವು ಹೇಳಿದ್ ಕರೆಕ್ಟ್ ಅಂತ ಹೇಳ್ತೀರಾ ಈಗ ಹುಣ್ಣಿಮೆ ನೋಡಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅಥವಾ ಆ ಹುಣ್ಣಿಮೆ ಹಿಂದಿನ ದಿವಸ ನೀವು ನದಿ ಹತ್ರ ಹೋಗಿ ಒಂದು 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 ಹತ್ತು ನಿಮಿಷ ಸಾಕು ನಿಮ್ಗೆ ಅನುಭವ ಆಗ್ಬಿಡುತ್ತೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹತ್ತು ನಿಮಿಷ ಕುತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಮಲ್ಕೊಳ್ಳೋದೆ ಏನಾದರೂ ಆಗ ಏನಾಗುತ್ತೆ ಮೈಯಲ್ಲಿ ಏನೋ ಹಿಡ್ಕೊಂಡಂಗೆ ಏನೋ ಒಂಥರ ಕೆಟ್ಟದ್ದು ಬ ಒಂದು ಭಾವನೆ ಒಂದು ರೀತಿಯಲ್ಲಿ ನಿಮ್ಗೆ ಅನುಭವ ಆಗಿಬಿಡುತ್ತೆ ಸೊ ಅಲ್ಲಿ ನೆಗೆಟಿವ್ ಎನರ್ಜಿ ಸಮುದ್ರದ ಹತ್ರನೂ ಅಷ್ಟೇ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಹಿಂದಿನ ದಿವಸ ಅನುಭವಗಳಾಗುವಂಥದ್ದಿಲ್ಲ ಇರುತ್ತೆ ಮತ್ತೆ ಈಗ ಅಪಘಾತಗಳು ಆಗ್ತಾ ಇರುತ್ತೆ ನೋಡಿ ಅಲ್ಲಿನೂ ಅಷ್ಟೇ ಏನಾದರೂ ಒಂದು ಒಂದು ಚಿಕ್ಕದಾದರೂ ಅನುಭವ ಆಗುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಾಣ ಹೋಗಿರುತ್ತೆ ಅಥವಾ ಅಸ್ಥಿಗಳು ಬಿಡುವಂಥ ಜಾಗದಲ್ಲಿ ಇವೆಲ್ಲವೂ ಸಹ ಇರುತ್ತೆ ಈ ಹುಣಸೆ ಮರ ಹತ್ರ ದೆವ್ವ ಇರಲ್ಲ ಅಲ್ಲಿ ಉಸಿರಾಟಕ್ಕೆ ಕಷ್ಟ ಆಮ್ಲಜನಕ ಏನಿರುತ್ತೆ ಅಲ್ಲಿ ಇರೋದಿಲ್ಲ ಉತ್ಪತ್ತಿ ಮಾಡೋದಿಲ್ಲ ಅದಕ್ಕೆ ಏನಾದರೆ ಅಲ್ಲಿ ಹೇಳಿದ್ರೆ ಮಕ್ಕಳೇ ಕೇಳಲ್ಲ ಅಂದ್ಬಿಟ್ಟು ಭಯ ಇಡಿಸ್ಬಿಡ್ತಾರೆ ದೇವ್ವ ಇರುತ್ತೆ ಉಸಿರಾಟಕ್ಕೆ ಕಷ್ಟ ಅಂತ ಹೇಳಕ್ಕೆ ಅವ್ರು ಹೋಗಲ್ಲ ದೇವ್ವ ಇರುತ್ತೆ ಅಂದರೆ ಹೋಗೋಕ್ಕೆ ಭಯ ಬಿದ್ದು ಅದಕ್ಕೆ ಮತ್ತೆ ಇಲ್ಲಿ ಅಷ್ಟೇ ಕಾಲಭೈರವ ಇರ್ತಾನೆ ಮತ್ತೆ ಅಲ್ಲಿ ಯಾವಾಗ್ಲೂ ಅಷ್ಟೇ ಈ ಈ ಏನು ಊತೋ ಅಂತ ಜಾಗ ಇರುತ್ತೆ ಅಥವಾ ಮಶಾಡ ಇಂಥದ್ದೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಪ್ರೇತಾತ್ಮಗಳು ಇರೋದಿಲ್ಲ ಎಲ್ಲಿ ಪ್ರಾಣ ಹೋಗಿರುತ್ತೆ ಅಥವಾ ಯಾವ ವ್ಯಕ್ತಿ ನಿಮ್ಗೆ ಆತ್ಮೀಯ ವ್ಯಕ್ತಿ ಏನಾದರೂ ದುರ್ಮರಣ ಹೊಂದಿದ್ರೆ ಅಪಮೃತ್ಯು ಹೊಂದಿದ್ರೆ ಅಂತಹದ್ದು ಆತ್ಮಗಳ ಪ್ರಭಾವ ನಿಮಗೆ ಕಾಡಬಹುದು ಹೊರತು ಬೇರೆ ರೀತಿ ಯಾವುದೋ ಒಂದು ರೀತಿಯಲ್ಲಿ ಬಂದು ನಮಗೆ ಹೊರಡ್ತಾ ಬಿದ್ದಿದೆ ಅನ್ನೋದಿಲ್ಲ ಮತ್ತು ಕೆಲವರು ಹೇಳ್ಕೊತಾರೆ ಗುರುಗಳೇ ನಮ್ಮ ಮನೆಯಲ್ಲಿ ಯಾರೂ ಸತ್ತಿಲ್ಲ ಮತ್ತು ಯಾವುದೇ ರೀತಿ ದುರ್ಮರಣೆ ಇಲ್ಲ ಆದರೆ ನನಗೆ ಈ ಕಾಟ ಇದೆ ಈ ಪ್ರೇತ ಕಾಟ ಯಾಕೆ ಅಂತ ಒಂದು ಈ ನೀವೇನಾದರೂ ಬಾಡಿಗೆ ಮನೆಯಲ್ಲಿದ್ದು ಈ ಹಿಂದೆ ಇದ್ದಂತಹ ವ್ಯಕ್ತಿ ಆ ಮನೆಯಲ್ಲಿ ಏನು ಬಾಡಿಗೆ ಮನೆ ಅಂತ ಹೇಳಿದ್ರೆ ಒಂದು ಅಷ್ಟು ವರ್ಷ ಮೂರು ತಿಂಗಳು ಅಥವಾ ಒಂದು ಹತ್ತು ವರ್ಷನ ಒಂದು ಮೂರು ವರ್ಷನ ಒಂದು ವರ್ಷ ಇರ್ತಾರೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಮನೆಯಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಈ ನಾನು ಹೇಳಿದ್ನಲ್ಲ ಆಯುಷಿದ್ದು ಹೋದಂಥವ್ರು ಅಥವಾ ಈಗೆಲ್ಲ ಏನಾದರೂ ಸಾಲ ಋಣ ಇಂಥದ್ದೆಲ್ಲ ಸಮಸ್ಯೆ ಅಥವಾ ಗಂಡ ಹೆಂಡತಿ ಸಮಸ್ಯೆಯಿಂದ ಏನಾದರೂ ಅಲ್ಲಿ ಅಪಮೃತ್ಯು ಆದಂಥ ಜಾಗ ಆಗಿದ್ದರೆ ಅಂಥ ಜಾಗದಲ್ಲಿನೂ ಸಹ ಈ ಪ್ರೇತ ಆತ್ಮಗಳು ಕಾಡುವಂಥದ್ದಿರುತ್ತೆ ಕೆಲವ್ರಿಗೆ ತೊಂದರೆ ಆಗುತ್ತೆ ಕೆಲವರಿಗೆ ಅದು ಚೇಷ್ಟೆ ರೀತಿ ಮಾಡ್ತಾ ಇರುತ್ತೆ ಏನೋ ಒಂಥರ ಈ ಕೈ ಮೇಲೆ ಏನೋ ಮುಟ್ಟದಂಗೆ ಅನುಭವ ಯಾರನ್ನ ಟಚ್ ಮಾಡ್ತಾರೆ ನೋಡಿ ಆ ರೀತಿ ಅನುಭವ ಆಗ್ತಾ ಇರುತ್ತೆ ಅಯ್ಯೋ ಅದಕ್ಕೆ ಭಯ ಬಿದ್ದೋಗ್ಬಿಡ್ತಾರೆ ಮತ್ತೆ ಇದ್ದಕ್ಕಿದ್ದಂಗೆ ಆ ಇಟ್ಟಂಥ ವಸ್ತುಗಳು ಕಳವಾಗುವಂಥದ್ದು ಒಂದು ಜಾಗದಲ್ಲಿ ಇಟ್ಟಿರ್ತೀರ ಬೆಳಿಗ್ಗೆ ರಾತ್ರಿ ಇಟ್ಟಿರೋ ಜಾಗ ಅಲ್ಲಿ ಬೇರೆ ಕಡೆ ಇರಲ್ಲ ಇನ್ನೊಂದು ವಿಚಾರ ಈ ಪ್ರೇತಗಳಿಗೂ ನೆಗೆಟಿವ್ ಎನರ್ಜಿ ಮಾಟ ಮಂತ್ರಗಳು ವಿಚಾರ ಇದೆ ಅದಕ್ಕೆ ಬೇರೆ ಸಮ ಪ್ರಭಾವ ಇರುತ್ತೆ ಯಾರೋ ನಿಮಗೆ ಪ್ರಯೋಗ ಆಗಿದೆ ಅನ್ನೋವಂಥದ್ದಕ್ಕೆ ಆಗೋವಂತಹ ಒಂದು ಬದಲಾವಣೆನೇ ಬೇರೆ ಇರುತ್ತೆ ಈ ಪ್ರೇತಗ ಒಂದು ಚೇಷ್ಟೆನೇ ಬೇರೆ ಇರುತ್ತೆ ಪ್ರೇತ ಚೇಷ್ಟೆಗೂ ಮಾಟಮಂತ್ರಗಳಿಗೂ ಬೇರೆ ಬೇರೆದಂತಹ ಸಮಸ್ಯೆಗಳು ಬರುವಂಥ ನೆಗೆಟಿವ್ ಎನರ್ಜಿ ಬಗ್ಗೆ ಮಾತನಾಡ್ತೀವಿ ಹೇಗೆ ಗೊತ್ತಾಗುತ್ತೆ ನಿಮಗೆ ನೆಗೆಟಿವ್ ಎನರ್ಜಿ ಇದೆ ಒಂದು ಕೆಲವೊಂದು ಅನುಭವ ಅವ್ರು ಹೇಳಿರುವಂಥ ಪ್ರಕಾರದಲ್ಲಿ ನಾವು ಅದಕ್ಕೆ ಇದೆಯಾ ಇಲ್ವೋ ಅನ್ನುವಂಥದ್ದು ಪ್ರಶ್ನಶಾಸ್ತ್ರದಲ್ಲಿ ನಾವು ನೋಡ್ತೀವಿ ಆದರೆ ಈಗೆಲ್ಲ ನೋಡಮ್ಮ ಅದೇನೋ ಹಾಗೆ ಹೀಗೆ ಅಂದರೆ ಕೇಳುವಂಥ ಪರಿಸ್ಥಿತಿ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಸೈಂಟಿಫಿಕ್ ಆಗಿ ಅಲ್ಲಿ ಸಮಸ್ಯೆ ಇದೆಯಾ ಅನ್ನುವಂಥದ್ದು ಆಗಿರುತ್ತೆ ಯಾಕಂತ ಹೇಳಿದ್ರೆ ಹಿಂದೆ ರಾಮನ ಕತೆ ರಾಮನ ವಿಚಾರ ಮತ್ತು ಹಿಂದೆ ಪುರಾಣಗಳ ವಿಚಾರದಲ್ಲಿ ಕೇಳುವಂಥದ್ದು ಕತೆಗಳೆಲ್ಲ ನಾವು ಕೇಳ್ತಾ ಇದ್ವಿ ಹೌದಾ ಅಂತ ನಂಬ್ತಾ ಇದ್ವಿ ಈಗ ಮಕ್ಕಳಾಗಲ್ಲ ಹೌದಾಗಿದ್ದರೆ ಹೇಗೆ ತೋರಿಸಿ ಅಂತ ಹೇಳುವಂಥದ್ದು ಇರುತ್ತೆ ಅದಕ್ಕೆ ಈಗಾಗಲೇ ನಾನು ದೊಡ್ಡ ದೊಡ್ಡ ಡಿವೈಸರ್ಗಳು ಅದು ಒಂದು ಕೆಲವೊಂದು ಯಂತ್ರಗಳನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಚಿಕ್ಕ ಯಂತ್ರ ಇದು ಕೆಲವು ಮನೆಗಳು ಹೋದಾಗ ದೊಡ್ಡ ದೊಡ್ಡ ಯಂತ್ರಗಳನ್ನು ಆ ಮೀಟರು ಮತ್ತು ಕೆಲವೊಂದು ಬೀಪ್ ಸೌಂಡ್ ಬರುವಂಥದ್ದು ಕೆಲವೊಂದು ಲೈಟ್ಸು ನೆಗೆಟಿವ್ ಎನರ್ಜಿ ಇರುವಂಥ ಜಾಗದಲ್ಲಿ ನಾವು ಇಲ್ಲಿ ಸಂಚಾರ ಇರುವಂಥದ್ದು ಅನ್ನುವಂಥದ್ದು ತಿಳಿಸ್ಕೊಡ್ಬೋದು ಅದರಲ್ಲಿ ಇದು ಗೋಸ್ಟ್ ಮಿಷಿನ್ ಇದು ಚಿಕ್ಕದು ಸರಳವಾದಂಥದ್ದು ಕೆಲವೊಂದು ತೆಗೆದುಕೊಂಡು ಹೋಗ್ತಾ ಇರ್ತೀನಿ ಅದು ಕೆಂಪು ಬರಣ ಬರುತ್ತೆ ಇದು ಎಲ್ಲ ಸಹ ಅದು ಎಷ್ಟು ನೆಗೆಟಿವ್ ಎನರ್ಜಿ ಇದೆ ಅನ್ನುವಂಥದ್ದು ಗ್ರೀನ್ ಲೈಟಿಂದ ರೆಡ್ ಲೈಟ್ ವರೆಗೂ ಕಾಣಿಸುತ್ತೆ ಇದನ್ನ ನಾನು ಮನೆಗಳಿಗೆ ತೆಗೆದುಕೊಂಡು ಅಥವಾ ಯಾವುದಾದ್ರೂ ಹತ್ತಿರದಲ್ಲಿ ಏನಾದರೂ ಜಾಗದಲ್ಲೋ ಅಥವಾ ಯಾವುದೊಂದು ದೇವಸ್ಥಾನಗಳ ನಿಯರ್ ಅಷ್ಟು ಕೆಲವೊಂದು ಮಶಾಣ ಇರುವಂಥದ್ದು ಅಥವಾ ನೆಗೆಟಿವ್ ಎನರ್ಜಿ ಇದೆಯಾ ಅನ್ನೋಂಥದ್ದು ಜಾಗದಲ್ಲಿ ತಗೊಂಡು ಹೋಗ್ತೀನಿ ಇದಕ್ಕಿಂತ ದೊಡ್ಡ ದೊಡ್ಡ ಮಿಷಿನ್ಗಳಿದ್ದಾವೆ ಅದನ್ನು ಸಹ ಇಲ್ಲಿ ಮಾಧ್ಯಮದಲ್ಲಿ ತೋರ್ಸೋಕ್ಕಾಗಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಚೆಕ್ ಮಾಡಿ ನಾನು ಹೇಳಿ ಏನೋ ನೆಗೆಟಿವ್ ಇದ್ರೆ ಅದಕ್ಕೆ ಪರಿಹಾರ ಕೊಡ್ತೀನಿ ಸೊ ಇದನ್ನು ಡಿವೈಸರ್ ವಿಚಾರದಲ್ಲಿ ತಿಳ್ಕೊಂಡು ಇರುತ್ತೆ ಸೊ ಇದು ಸೈಂಟಿಫಿಕ್ ಆಗಿರುವ ಒಂದು ಆಧಾರ ಆಗ್ಲಿಕ್ಕೆ ಇರುತ್ತೆ ಗುರುಜಿ ಪರಿಹಾರ ಮಾಡ್ಕೊಳ್ಬೇಕು ಇಲ್ಲಿ ಪರಿಹಾರ ಅಂತ ಬಂದಾಗ ಸಾಮಾನ್ಯವಾಗಿ ನೋಡಿ ಎರಡು ರೀತಿಯಲ್ಲಿ ಪರಿಹಾರ ಇದೆ ತಾತ್ಕಾಲಿಕವಾಗಿ ಒಂದು ಪರಿಹಾರ ಶಾಶ್ವತವಾಗಿ ಮಾಡ್ಕೊಳ್ಳುವಂಥ ಎರಡನೇ ಪರಿಹಾರ ಏನಪ್ಪಾ ತಾತ್ಕಾಲಿಕ ಆ ಕ್ಷಣ ಈಗ ನನಗೆ ಸಮಸ್ಯೆ ಇದೆ ಇಲ್ಲಿಂದ ಈ ಕ್ಷಣದಿಂದ ಪರಿಹಾರ ಅಂದ್ರೆ ಉದಾಹರಣೆಗೆ ನನಗೆ ಈಗ ಒಂದು ಸ್ವಲ್ಪ ತಲೆನೋವು ತಲೆನೋವು ಈ ಕ್ಷಣ ನನಗೆ ಒಂದು ರಿಲೀಫ್ ಕೊಡಬೇಕು ಸೊ ಅದು ತಾತ್ಕಾಲಿಕವಾಗಿ ಅಂದರೆ ಮತ್ತೆ ನಿಮ್ಗೆ ಸಮಸ್ಯೆ ಬಂದೇ ಬರುತ್ತೆ ಅದು ಮೈಗ್ರೇನೋ ಅಥವಾ ಇನ್ಯಾವುದೋ ಇದ್ದರೆ ಅದು ಕಾಯಿಲೆ ಇದ್ದೇ ಇರುತ್ತೆ ಅದಕ್ಕೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಬೇಕಂತೇಳಿದ್ರೇ ಬೇರೆ ವಿಧಾನ ಇದೆ ಈಗ ಬಹಳ ಚ ಸಮಸ್ಯೆ ಇದೆ ಉಣ್ಣುಮೆ ಇವತ್ತು ಮತ್ತು ಈ ನೆನ್ನೆ ಎಲ್ಲ ಸಹ ನನಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡ್ಕೋಬೇಕು ಸಾಮಾನ್ಯವಾಗಿ ಈ ಪ್ರೇತ ಭೈರವಿ ಹೇಳ್ತೀವಿ ನೀವು ಗಮನಿಸಬಹುದು ಈ ಪ್ರತಿಂಗ್ರ ಹೋಮ ಹವನ ಇವಕ್ಕೆಲ್ಲ ನನ್ನ ಮಾಟಮಂತ್ರಗಳಿಗೆಲ್ಲ ಪರಿಹಾರ ಕೊಟ್ಟಿದ್ದೀನಿ ಒಂದು ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನ ಗಳಿಸೋದಕ್ಕೆ ಇವ ಇದಕ್ಕೆಲ್ಲ ಪ್ರತ್ಯಂಗಿರಿ ದೇವಿ ಹೇಳಿ ಮಾಡಿಸ್ತಂತಹದ್ದು ಅದರಲ್ಲಿ ಅವತಾರಗಳಿದೆ ಭದ್ರಕಾಳಿ ಪ್ರತ್ಯಂಗಿರಿ ನಾರಾಯಣಿ ರತ್ನಂಗಿರಿ ಇವೆಲ್ಲ ಇದೆ ಆದರೆ ಈ ಪ್ರೇತ ಆತ್ಮಗಳನ್ನು ಅದನ್ನು ನೆಗೆಟಿವ್ ಎನರ್ಜಿ ಹೋಗಿಸ್ಬೇಕಂತ ಹೇಳಿದ್ರೆ ತಾತ್ಕಾಲಿಕವಾದಂಥ ಪರಿಹಾರ ಅಂತ ಹೇಳಿದ್ರೆ ಈ ಪ್ರೇತ ಭೈರವಿ ಯಂತ್ರ ಮತ್ತು ಅದರ ಜೊತೆಗೆ ತಾಯ್ತ ಕೊಡ್ತಾ ಇದ್ದೀನಿ ಯಂತ್ರ ಹೇಗಿರುತ್ತೆ ಮನೆ ಒಳಗಡೆ ಇದು ತಾತ್ಕಾಲಿಕವಾಗಿ ಸಂಪೂರ್ಣ ಪರಿಹಾರ ಸಿಗೋದಿಲ್ಲ ಅದು ಒಂದು ಎರಡು ಮೂರು ತಿಂಗಳ ಕಾಲ ನಿಮಗೆ ಪರಿಹಾರ ಸಿಗುತ್ತೆ ಇದು ನೋಡಿ ಪ್ರೇತ ಭೈರವಿ ಯಂತ್ರ ಇದು ಮನೆಯಲ್ಲಿ ಕಟ್ಟುವಂಥದ್ದು ಇದು ಕೆಲವೊಂದು ಬೀಜಾಕ್ಷರಗಳನ್ನು ಬರೆದು ಇದನ್ನು ನಾನು ರೆಡಿ ಮಾಡಿರೋಂಥದ್ದು ನಾನೇ ಬೀಜಾಕ್ಷರಗಳು ಸಿದ್ಧಿ ಮಾಡಿ ಬರೆದಿರೋಂಥದ್ದು ಇದು ಪ್ರೇತ ಭೈರವಿ ಯಂತ್ರ ಇದನ್ನು ಮನೆಯಲ್ಲಿ ಕಟ್ಟೋದ್ರಿಂದ ಮನೆಗೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೇನು ಪರಿಹಾರ ಸಿಗುತ್ತೆ ಮತ್ತೆ ಇದು ಕಟ್ಟಿದ್ಮೇಲೆ ನೋಡಿ ಇದೊಂದು ಇದೆ ಧೂಪ ಹಾಕೋದು ನಿಮ್ಗೆ ಹಿಂದೆ ಸಂಚಿಕೆಯಲ್ಲಿ ಮಾತಾಡೋದು ಹೇಳ್ತಾ ಇರ್ತೀನಿ ಈ ಪ್ರೇತ ಬಾಧ ಇದ್ದಾಗ ಈ ಕಾಡು ಸಾಮ್ರಾಣಿ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ನಲವತ್ತೆಂಟು ಮೂಲಿಕೆಗಳು ಉಗ್ರ ಭೂತಾಳ ನಾಗಭೂತಾಳ ಜಟಾಮಾಸಿ ಬುಚ್ಪತ್ರಿ ಬಿಳಿ ಸಾಸಿವೆ ಇವೆಲ್ಲವನ್ನು ಹಾಕಿ ಪುಡಿ ಮಾಡಿ ಧೂಪ ಹಾಕುವಂಥದ್ದು ಇದು ಕಾಡು ಸಾಂಬ್ರಾಣಿ ಅಂತ ಹೇಳ್ತೀವಿ ಇದನ್ನು ಧೂಪ ಹಾಕಬೇಕು ಪ್ರತಿ ಸಂಜೆ ಹೊತ್ತು ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಮತ್ತು ಇದು ಬಂದು ಪ್ರೇತಭೈರವಿ ಯಂತ್ರ ಇದನ್ನು ಮನೆ ಬಾಗಿಲಲ್ಲಿ ಕಟ್ಟಬೇಕು ಈ ಪ್ರೇತಾತ್ಮಗಳ ಕಾಟ ಅಲ್ಲಿಗೆ ಅವೈಡ್ ಆಗುತ್ತೆ ಆದರೆ ಮನೆಗೆ ಇದು ಇರೋವರೆಗೂ ಮನೆ ಹತ್ರ ಸುಳಿಯಲ್ಲ ನೀವು ಮನೆಯಿಂದ ಆಚೆ ಹೋಗಬೇಕಾದ್ರೆ ಅಥವಾ ಮತ್ತೆ ಎಲ್ಲ ದೂರದ ಬಂದರೆ ಮತ್ತೆ ಪ್ರಯೋಗ ಆಗುತ್ತೆ ಮತ್ತೆ ತೊಂದರೆ ಇರುತ್ತೆ ಸೊ ಇದಕ್ಕೇನು ಮಾಡಬೇಕು ಶಾಶ್ವತವಾದಂಥ ಪರಿಹಾರ ಇದಕ್ಕೆ ಮೈನಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಮಾಡಬಹುದು ಅಂತ ಹೇಳಿದ್ರೆ ಪ್ರೇತೋಚ್ಚಾಟನೆ ಮಾಡಿಸ್ಬೇಕು ನೋಡಿ ಇವತ್ತು ಹಿಂದೆ ಯಾರು ನಿಮ್ಮ ಸ್ನೇಹಿತರು ಎಲ್ಲೋ ಒಂದು ಆಟ ಆಡುವ ಸಂದರ್ಭದಲ್ಲೋ ನದಿಯಲ್ಲೋ ಹತ್ರ ಅಥವಾ ಏನೋ ಕೆರೆ ಹತ್ರ ಅಥವಾ ಬಾವಿಯಲ್ಲಿ ಬಿದ್ದು ಏನಾದರೂ ಹೋಗಿದ್ರೆ ಅಥವಾ ಈ ಆಯುಷ್ಯದ್ದು ಏನಾದರೂ ಈ ಥರ ಹಾಗೆ ದುರ್ಮರಣ ಹೊಂದಿದ್ರೆ ನಿಮ್ಮ ಆತ್ಮೀಯತೆ ಜಾಸ್ತಿ ಇದ್ದರೆ ಅಂಥ ಸಂದರ್ಭದಲ್ಲಿ ಅದು ಪ್ರೇತಾತ್ಮವಾಗಿ ನಿಮ್ಮನ್ನು ಕಾಡ್ತಾ ಇರುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಒಂದು ಶುಭ ಕಾರ್ಯಗಳ ಬಗ್ಗೆ ಆಗೋಕ್ಕೆ ಬಿಡೋದಿಲ್ಲ ಇದು ಮದುವೆ ವಿಚಾರಕ್ಕೆ ಬಹಳ ಜನ ಬಂದು ಹೋಗ್ತಾ ಇರ್ತಾರೆ ಯಾವ ದೋಷವೂ ಇರೋಲ್ಲ ಇದು ಬಹಳ ಜನಕ್ಕೆ ಸಮಸ್ಯೆ ಇರುವಂಥದ್ದು ನೋಡಿದ್ರೆ ಸರ್ಪದೋಷ ಇದ್ದರೆ ಮದುವೆ ವಿಳಂಬ ಅಂತ ಹೇಳ್ಬೋದು ಪಿತೃದೋಷ ಇದ್ರೇ ಓಕೆ ಅಥವಾ ಕುಜದೋಷ ಇದ್ದರೆ ಅಥವಾ ನಕ್ಷತ್ರ ದೋಷ ಇದ್ದರೆ ಮದುವೆ ವಿಳಂಬ ಆಗುತ್ತಮ್ಮ ಈ ಕುಜನ್ ಜೊತೆ ರಾಹು ಕುಜನ್ ಜೊತೆ ಕೇತು ಕುಜುನ್ ಜೊತೆ ಏನಾದ್ರೂ ಶನಿ ಇದ್ರೆ ಮದುವೆ ಬೇಗ ಆಗಲ್ಲ ಇದು ಕಾಮನ್ ಎಲ್ಲ ಜ್ಯೋತಿಷ್ಯರು ಗೊತ್ತಿರುವಂಥ ವಿಚಾರ ಆದರೆ ಯಾವುದು ಸಮಸ್ಯೆ ಇಲ್ಲ ಮದುವೆ ಬೇಗ ಆಗುತ್ತೆ ಅಂತಿದೆ ಗುರುಬಲ ಇದೆ ಮಗುಗೆ ಹಾಕ್ತಾ ಇಲ್ಲ ಪ್ರೇತ ಬಾಧೆ ಇದ್ರೇನು ಆ ಥರ ಆಗುತ್ತೆ ಮತ್ತೆ ಈ ಶಾಶ್ವತ ಪರಿಹಾರಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಈಗಾಗಲೇ ಮನೆಗೆ ನಾನು ನಾನೇ ಹೋಗಿ ಮನೆಯಲ್ಲೇ ದಿಗ್ಭಂಧನ ಮಾಡಿ ಅದು ಪ್ರೇತೋಚ್ಚಾಟನೆ ಏನು ಮಾಡಬೇಕು ಯಾರು ಹೋಗಿದ್ದಾರೋ ನಿಮಗೇನಾದರೂ ಅದು ಮಾಹಿತಿ ಇದೆ ನಾನು ನೋಡಿ ಈಗ ನಮ್ಮ ಚಿಕ್ಕಪ್ಪ ಹೋದರು ಅಥವಾ ನಮ್ಮ ತಂಗಿ ಅಥವಾ ಇನ್ಯಾರೋ ಒಂದು ದೂರ ಸಂಬಂಧ ಈ ಥರ ಬಹಳ ಆತ್ಮೀಯತೆ ಇತ್ತು ಅವ್ರು ಹೋದಾಗಿಂದ ಅಥವಾ ನಮ್ಮ ಮಿಸ್ಸಸ್ಸು ಅವರು ಹೋದರು ಅವಾಗಿಂದ ನನಗೆ ತೊಂದರೆ ಆಗ್ತಾಯಿದೆ ಅಥವಾ ನನ್ನ ಗಂಡ ತೀರೋದ ಆವಾಗಿಂದ ನನಗೆ ಈ ಥರ ಪ್ರೇತಾತ್ಮಗಳು ಕಾಟ ಇದೆ ಇವು ಕಾಮನ್ನಾಗಿ ನಿಮಗೆ ಒಂದು ಟೈಮ್ ಅಂತಿರುತ್ತೆ ಆ ಟೈಮಿಂದ ಆ ಇಯರಿಂದ ನಿಮ್ಗೆ ತೊಂದರೆ ಆಗ್ತಾ ಇರುತ್ತೆ ಆ ಇಯರಲ್ಲಿ ಒಂದು ತೊಂದರೆ ಆಗಿರುತ್ತೆ ಸೊ ಮತ್ತೆ ಕೆಲವರಿಗೆ ಒಂದು ತಿಂಗಳು ಇರುತ್ತೆ ಪರ್ಟಿಕ್ಯುಲರ್ ತಿಂಗಳು ಈಗ ನೋಡಿ ನವಂಬರ್ ಬಂತು ಅಂದ್ರೆ ಮನೆಯಲ್ಲಿ ಯಾವ್ದು ಒಂದು ಸಾವಾಗಬೇಕು ಯಾಕಂದ್ರೆ ಪ್ರತಿ ವರ್ಷ ಆಗ್ತಾ ಇದೆ ಅಥವಾ ಡಿಸೆಂಬರ್ ಬಂತು ಅಂದ್ರೆ ಅಥವಾ ಜನವರಿ ಬಂದ್ರು ಅಂದರೆ ಅಥವಾ ಫೆಬ್ರವರಿ ಯಾವುದೋ ಒಂದು ತಿಂಗಳಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಅದು ಪ್ರೇತಾತ್ಮಗಳ ಕಾಟನೆ ಆಗುತ್ತೆ ಇದಕ್ಕೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ನೋಡಿ ಬಹಳ ನಿಖರವಾಗಿ ಮಾಡ್ಕೊಳ್ಬೇಕಾಗಿರೋದು ಸುಮ್ಮನೆ ಏನೋ ಆಗುತ್ತೆ ಮಾಡ್ತೀನಿ ಆಗ ಮಾಡ್ತೀನಿ ಅಂದ್ರೆ ಆಗಲ್ಲ ಅದು ಮಾಡೋ ವಿಧಾನ ಅದನ್ನು ತಿಳ್ಕೊಂಡಿರಬೇಕು ಇಲ್ಲಾಂದರೆ ಪರಿಹಾರ ಖಂಡಿತ ಸಿಗೋದಿಲ್ಲ ಏನು ಮಾಡ್ಕೋಬೇಕು ಮನೆಯಲ್ಲೇ ಫಸ್ಟು ನಾನು ಹೇಳಿದ್ನಲ್ಲ ಇದು ದಿಗ್ಬಂಧನ ಮಾಡಿ ಇಟ್ಕೋಬೇಕಾಗುತ್ತೆ ಆ ನಂತರ ಯಾವ ವ್ಯಕ್ತಿಯಿಂದ ಆಗಿದೆ ಅಂತ ತಿಳ್ಕೊಂಡು ತಿಳ್ಕೊಂಡೇ ಮಾಡಬೇಕು ಸುಮ್ಮನೆ ಏನೋ ಮಾಡ್ತೇನೆ ಅಂಥೇಳಿ ಈ ಪ್ರೇತ ಭೈರವಿಯನ್ನು ಆರಾಧನೆ ಮಾಡಿಬಿಟ್ಟು ಅದಕ್ಕೆ ಹೋಮ ಅವನಾದಿಗಳನ್ನು ಮಾಡಿ ಬಲಿ ಪೂಜೆಗಳಂದರೆ ಈ ಅನ್ನದಲ್ಲಿ ಚರು ಅನ್ನ ಅಂತ ಹೇಳ್ತೀವಿ ಬಲಿ ಅಂದರೆ ಇನ್ನೇನು ಅಂದ್ಕೊಂಬಿಟ್ಟಿರ ಅನ್ನವನ್ನು ಎಲ್ಲ ಅನ್ನ ಎಲ್ಲ ಹಾಕಿ ಅದಕ್ಕೆ ಶಾಂತಿ ಪೂಜೆಗಳನ್ನು ಮಾಡಿ ಅದನ್ನು ಮಂಡಲ ರೀತಿಯಲ್ಲಿ ಹಾಕಿ ಆರಾಧನೆ ಮಾಡಿ ಅದನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ಯಾವಾಗ ಆ ಒಂದು ರೀತಿಯಲ್ಲಿ ಪ್ರಯೋಗ ಪ್ರೇತ ಆರಾಧನೆ ಮಾಡಿ ವಿಸರ್ಜನೆ ಮಾಡ್ತೀವೋ ಆನಂತರ ನಿಮಗೆ ಅದು ಶಾಶ್ವತವಾದಂಥ ಪರಿಹಾರ ನಂತರ ಅವರಿಗೆ ಒಂದು ಹತ್ತು ವರ್ಷದ ಕಾಲ ನೋಡಿ ಸತತವಾಗಿ ಹತ್ತು ವರ್ಷದ ಕಾಲ ಅವ್ರಿಗೆ ಯಾವುದೇ ರೀತಿ ತೊಂದರೆಗಳು ಮುಂದೆ ಬರುವಂಥದ್ದು ಹಿಂದೆ ಆಗಿರುವಂತಹದ್ದು ಈ ಪ್ರೇತಾತ್ಮಗಳ ಪ್ರಭಾವ ಯಾವುದು ಸುಳಿಯಲ್ಲ ಈ ನಾ ಕೆಲವರಿಗೆ ಸರ್ಪದೋಷ ಗರುಡು ಮಚ್ಚೆ ಅಂತ ಹೇಳ್ತೀವಲ್ಲ ಅವ್ರಿಗೆ ಯಾವುದು ಹಾವುಗಳು ಕಾಣಿಸಲ್ಲ ಅಂತ ಹೇಗಿರುತ್ತೋ ಮನೆಗೆ ದಿಗ್ಬಂಧನ ಮಾಡ್ಬಿಡ್ತೀವಿ ಪ್ರೇತ ಭೈರವಿ ಆರಾಧನೆ ಮಾಡಿ ಸೊ ಇದರಿಂದ ಏನಾಗುತ್ತೆ ಆಲ್ಮೋಸ್ಟ್ ನಿಮಗೆ ಮುಂದೆ ನಿಮಗೆ ತಾತ್ಕಾಲಿಕ ಪರಿಹಾರಕ್ಕಿಂತ ಶಾಶ್ವತ ಪರಿಹಾರ ಏನಿರುತ್ತೆ ಅದು ನಿಮಗೆ ಬಹಳ ರಿಸಲ್ಟ್ ಕೊಡುವಂಥದ್ದು ಇರುತ್ತೆ ಅದು ನಿಮ್ಮ ಸ್ವಂತ ಮನೆ ಆಗಿದ್ದು ಯಾರೋ ಮನೆ ಒಳಗಡೆ ತೀರು ಹೋಗಿದ್ರೆ ದುರ್ಮರಣ ಹೊಂದಿದ್ರೆ ಅದು ಯಾವುದೇ ರೀತಿ ಆಗಬಹುದು ಅಪಮೃತ್ಯು ಆಗಿದ್ರೆ ಅದು ಕೆಲವರಿಗೆ ನೇಣಾಕೊಂಡು ಸತ್ತಿರ್ತಾರೆ ಕೆಲವೊಂದು ವಿಷ ತಗೊಂಡು ಹೋಗಿರ್ತಾರೆ ಅಥವಾ ಮಲ್ಕೊಂಡಿದ್ದಾಗ ವಿಷ ಸರ್ಪಗಳಿಂದ ಕಚ್ಚಿ ಹೋಗಿರ್ತಾರೆ ಅಥವಾ ಕೆಲವೊಂದು ಪ್ರಾಣಿಗಳಿಂದ ಕಚ್ಚಿ ಹೋಗಿರ್ತಾರೆ ವಿಷ ಜಂತುಗಳು ಅಂತ ಹೇಳ್ತೀವಿ ಅದರಿಂದ ಹೋಗಿರುವಂತಹ ಕೆಲವೊಂದು ಜಾಗಗಳೆಲ್ಲ ಆಗ್ಬೋದು ಇಂತಹದ್ದು ಜಾಗದಲ್ಲಿ ಏನಾದರೂ ಅಲ್ಲಿ ಪ್ರೇತಾತ್ಮಗಳ ಕಾಟ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಿ ಆಗಿದೆಯೋ ಸಮಸ್ಯೆ ಅಲ್ಲಿಂದ ಪರಿಹಾರವನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಅದನ್ನ ಲೆಕ್ಕಾಚಾರ ಮಾಡಿ ಯಾವ ರೀತಿ ಅದಕ್ಕೆ ಮುಂದೆ ಹೋದ್ರೆ ಒಳ್ಳೇದು ಅನ್ನುವಂಥದ್ದನ್ನ ನಾನು ಅಷ್ಟು ದಿಗ್ಬಂಧನ ಪ್ರಶ್ನಶಾಸ್ತ್ರದಲ್ಲಿ ನೋಡಿ ಮುಂದಕ್ಕೆ ಹೋಗ್ಬೇಕು ಸುಮ್ಮನೆ ಏ ಗುರುಗಳು ಹೇಳಿದರೆ ಏನೋ ಅದೇನೋ ಪ್ರೇತ ಇರುವ ಯಂತ್ರ ಅಂತ ತಗೊಂಡೋಗಿ ಕಟ್ಬಿಡೋಣ ಅಂತ ನೀವು ಆ ಭಾವನೆಯಲ್ಲಿ ಇಟ್ಕೋಬೇಡಿ ಒಂದು ಸತಿ ನಿಮಗೆ ಸಮಸ್ಯೆ ಇದೆಯಾ ಅನ್ನುವಂಥದ್ದು ಮೂಲ ಹುಡುಕಬೇಕು ಈಗ ನೀವು ಜನರಲ್ಲಾಗಿ ಹೋಗಿ ಮೆಡಿಕಲಲ್ಲಿ ಹೋಗಿ ಒಂದು ಯಾವುದೋ ಒಂದು ಮಾತ್ರೆ ಟ್ಯಾಬ್ಲೆಟ್ ತೊಗೊಳ್ಳೋದು ಹೇಗಿರುತ್ತೆ ಒಂದು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಯಾವ ರೀತಿ ಸಮಸ್ಯೆ ಇದೆ ಮೂಲ ತಿಳ್ಕೊಂಡು ಅದನ್ನು ತಗೊಳ್ಳೋವಂಥ ಮಾತ್ರೆ ಗುಳಿಗೆ ಹೇಗಿರುತ್ತೆ ಅಲ್ವಾ ಹಾಗಾಗಿ ಫಸ್ಟು ನೀವೇನು ಮಾಡ್ತೀರಾ ನಿಮಗೆ ಸಮಸ್ಯೆ ಇದೆಯಾ ಸುಮ್ಮನೆ ಜನರಲ್ಲಾಗಿ ಸುಮ್ಮನೆ ಏನೋ ನನಗೆ ಸಮಸ್ಯೆ ಇದೆ ಅಂತ ಮಾನಸಿಕವಾಗಿ ಕಿರಿಕಿರಿ ಮಾಡಿಕೊಂಡು ಅದನ್ನು ಹೋಗಬೇಡಿ ನಿಮಗೆ ಸಮಸ್ಯೆ ಇದ್ದಾಗ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಇಡೀ ಲೈಫು ಪ್ರೇತಾತ್ಮಗಳ ಕಾಟ ನೆಗೆಟಿವ್ ಎನರ್ಜಿಯಿಂದನೇ ಕಾಡಬೇಕು ಇರೋ ಮನೆಯಲ್ಲಿರೋ ವಸ್ತುಗಳ ಕಳುವಾಗ್ತದೆ ಡಾಕ್ಯುಮೆಂಟ್ಸ್ ಕಳುವಾಗುತ್ತೆ ಚಿನ್ನಾಭರಣಗಳು ಹಣ ಇಟ್ಟಂಥ ಹಣ ಇರೋದೇ ಇಲ್ಲ ಈ ರೀತಿ ಪದೇ ಪದೇ ಹಾಕ್ತಾ ಇರುತ್ತೆ ನೆಗೆಟಿವ್ ಎನರ್ಜಿ ಇದ್ದಕ್ಕಿದ್ದಂಗೆ ಕೆಲಸ ಮಾಡ್ತಾ ಇರುತ್ತೆ ಇದಕ್ಕೆ ಶಾಶ್ವತವಾದಂಥ ಪರಿಹಾರನೇ ಸೂಕ್ತವಾದಂಥ ಪರಿಹಾರ ಅಂತಲೂ ಹೇಳ್ಬಹುದಾಗಿದೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ